ಕಣ್ಮುಚ್ಕೊಂಡು ಬಟ್ಟೆ ಕಟ್ಕೊಂಡು ಏನೋ ವ್ಯಾಪಾರ ಮಾಡ್ತಾ ಇದೆ. ಕಣ್ಣನ್ನ ತೆರೆಸಿದಂತಹ ಒಂದು ಒಂದು ಕಣ್ಮಣಿ ಇದ್ದ ಹಾಗೆ ಈ ಒಂದು ಅಕಾಡೆಮಿ. ಇಲ್ಲಿರ್ತಕ್ಕಂಥ ಹುಡುಗರು ಚಿಕ್ಕ ಚಿಕ್ಕ ಹುಡುಗರಾದ್ರೂ ಎಷ್ಟೊಂದು ಬುದ್ಧಿವಂತಿಕೆಯಿಂದ ಈ ಸ್ಟ್ರಾಟಜಿಗಳನ್ನ ಅಳವಡಿಸ್ಕೊಂಡಿದ್ದಾರೆ. ದುಡ್ಡೇ ಇಲ್ದಿದ್ರು ಯಾವ ರೀತಿ ದುಡ್ಡು ಮಾಡ್ಬೋದು, ಈ ಸ್ಟ್ರಾಟಜಿ 12 ಸ್ಟ್ರಾಟಜಿಗಳನ್ನ ಯಾವ ರೀತಿ ನಾವು ಬಳಸ್ಕೊಬಹುದು, ಅದರಿಂದ ನಾವು ಹೇಗೆ ಮುಂದುವರಿಬಹುದು, ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳು ಹೇಗೆ ಆಗ್ತಾ ಇದ್ದಾರೆ, ಹಣ ಇರೋ ಕಡೆ ಹಣ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಅಂತಂದ್ರೆ. ನಾವು ಇದಕ್ಕಿಂತ ಮುಂಚೆ ಟ್ರೇಡ್ ಮಾಡಿ ಏನು ಬೇಸಿಕ್ಸ್ ಏನು ಗೊತ್ತಿಲ್ಲದಂಗೆ ಸುಮ್ಮನೆ ನೋಡಿ ಟ್ರೇಡ್ ಮಾಡಿ ಎಷ್ಟೊಂದು ಕಳ್ಕೊಂಡಿದ್ದೆ. ಇಲ್ಲ ಬಂದ್ಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ಟ್ರೇಡಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಬಂದಿದೆ. ಕೋಚಿಂಗ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು. ಟಿ ಅಕಾಡೆಮಿ ಹೇಗಿದೆ ಅಂತಂದರೆ, ಏನೂ ಕಲಿದೆ ಇರೋರು ಇಲ್ಲಿ ಬಂದರೆ ಏನು ಕಲ್ಕೊಂಡು ಹೋಗ್ಬೋದು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಆ ಏನು 5 ಜನ ಟೀಮ್ ಇದೆಯಲ್ಲ, ಅವ್ರು ಎಷ್ಟು ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರಂದರೆ ಪಕ್ಕದಲ್ಲೇ ಕುಳಿತು ಕೈ ಹಿಡಿದು ತೋರಿಸ್ಕೊಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಅಹಂಕಾರನ ನಾವಿಲ್ಲಿ ಬಿಟ್ಟು ಬರಬೇಕು. ನಾವು ಟೀಚರ್ಸು ಅಥವಾ ನಾವು ಇಂಜಿನಿಯರು ನಾವು ಡಾಕ್ಟರ್ಗಳು ಕಲ್ತ್ಕೊಂಡ್ಬಿಟ್ಟಿದ್ದೀರಿ ಎಲ್ಲ ಬಂದ್ಬಿಡುತ್ತೆ ಅಂತ ಬಂದರೆ ನಿಜವಾಗಿ ಏನೂ ಇರೋದಿಲ್ಲ. ನಮ್ಮ ಟೀಚರ್ಸ್ಗೆ ಟೀಚರ್ಸ್ ಆಗ್ತಾರೆ ಅಂದರೆ ಗುರುಗಳಿಗೆ ಗುರುಗಳಾಗೋದು ಭಾಳಷ್ಟು ಶ್ರೇಷ್ಠವಾದ ಒಂದು ಕೆಲಸ. ಮನೋಜ್ ಸಾರು ಯಾವುದೇ ರೀತಿಯಲ್ಲೂ ಕೋಪ ಮಾಡ್ಕೊಳ್ಳದೆ ಎಲ್ರಿಗೂ ಹೇಳ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದಾರಲ್ಲ. ಈಗ 2-3 ಕಡೆ ಹೋಗಿ ಬಂದರೂ ನಾವು ಇಲ್ಲಿ ಸಿಗ್ತಕ್ಕಂಥ ಒಂದು ಏನು ಬುದ್ಧಿವಂತಿಕೆ ನಮ್ಮಲ್ಲಿ ಭಾಳಷ್ಟು ಅಪಾರವಾದ ಶಕ್ತಿಯನ್ನು ತುಂಬುತ್ತದೆ. ದುಡ್ಡೇ ಇಲ್ಲದೆ ದುಡ್ಡು ಯಾವ ರೀತಿ ದುಡ್ಡು ಮಾಡ್ಬೋದು, ಈ ಸ್ಟ್ರಾಟಜಿ 12 ಸ್ಟ್ರಾಟಜಿಗಳನ್ನು ಯಾವ ರೀತಿ ನಾವು ಬಳಸ್ಕೊಬೋದು, ಅದರಿಂದ ನಾವು ಹೇಗೆ ಮುಂದುವರಿಬೋದು, ಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳು ಹೇಗೆ ಆಗ್ತಾ ಇದ್ದಾರೆ, ಹಣ ಇರೋ ಕಡೆ ಹಣ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಅಂತಂದರೆ ಈ ಒಂದು ಅಕಾಡೆಮಿ. ಈ ಅಕಾಡೆಮಿಗೆ ನಾವು ಒಂದ್ಸರಿ ಅಲ್ಲ, 2 ಸರ್ತಿ ಅಲ್ಲ, ಅನೇಕ ಸರ್ತಿ ಬಂದು ಕಲಿಯೋದನ್ನ ಮತ್ತೆ ಮತ್ತೆ ಕಲ್ತ್ಕೊಂಡು ಹೋದ್ರೆ ಭಾಳಷ್ಟು ಯೂಸ್ ಆಗುತ್ತೆ. ನಮಗೆ ಒಂಥರ ಕಣ್ಮುಚ್ಕೊಂಡು ಬಟ್ಟೆ ಕಟ್ಕೊಂಡು ಏನೋ ವ್ಯಾಪಾರ ಮಾಡ್ತಾ ಇದ್ದೀವಿ, ಕಣ್ಣನ್ನು ತೆರೆಸಿದಂತಹ ಒಂದು ಒಂದು ಕಣ್ಮಣಿ ಇದ್ದ ಹಾಗೆ ಈ ಒಂದು ಅಕಾಡೆಮಿ. ಇಲ್ಲಿರ್ತಕ್ಕಂಥ ಹುಡುಗರು ಚಿಕ್ಕ ಚಿಕ್ಕ ಹುಡುಗರಾದ್ರೂ ಎಷ್ಟೊಂದು ಬುದ್ಧಿವಂತಿಕೆಯಿಂದ ಈ ಸ್ಟ್ರಾಟಜಿಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಅವ್ರು ದಿನದ ಟ್ರೇಡಿಂಗ್ ಮಾಡೋದನ್ನು ನಮಗೆ ತೋರಿಸಿದ್ರೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುತ್ತೆ. ಹಣ ಮಾಡಬೇಕು ಅಂತಂದರೆ ಇಂಥ ಒಂದು ಅಕಾಡೆಮಿಗಳಲ್ಲಿ ಸೇರಿಕೊಂಡು ನಮ್ಮಲ್ಲಿರ್ತಕ್ಕಂಥದ್ದನ್ನ ಸ್ವಲ್ಪ ವೃದ್ಧಿ ಮಾಡ್ಕೊಂಡು ಹೋಗೋದ್ರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ನಾವೆಲ್ಲ ಇದು ಅಂದ್ರೆ ಇವರಲ್ಲಿ ಒಂದಾಗಿ ಅಕಾಡೆಮಿಯನ್ನು ಬೆಳೆಸ್ತಾ ನಾವೂ ಕಲಿತ ಹಣನ ಮಾಡೋದಕ್ಕೆ ಒಳ್ಳೆ ಅವಕಾಶ ಇದೆ ಅಂತ ನನ್ನ ಒಂದು ಹೃದಯದ ಭರವಸೆ. ಇದು ಎಲ್ರಿಗೂ ಅಭಿನಂದನೆಗಳು. ಯಾಕಂದ್ರೆ ಎಷ್ಟೊಂದು ನಮಗೆ ಗೊತ್ತಿರಲಿಲ್ಲ, ತುಂಬ ಲಾಸ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದ್ಮೇಲೆ ನಮಗೆ ಸ್ವಲ್ಪ ನಾಲೆಜ್ ಬಂದಿದೆ, ಏನೋ ಪ್ರಾಫಿಟ್ ಮಾಡಬಹುದು ಅಂತ ಒಂದು ಹೋಪು ಬಂದಿದೆ. ನಾನು ಇದಕ್ಕಿಂತ ಮುಂಚೆ ಟ್ರೇಡ್ ಮಾಡಿ ಏನು ಬೇಸಿಕ್ಸ್ ಏನು ಗೊತ್ತಿಲ್ಲದಂಗೆ ಸುಮ್ಮನೆ ನೋಡಿ ಟ್ರೇಡ್ ಮಾಡಿ ಎಷ್ಟೊಂದು ಕಳ್ಕೊಂಡಿದ್ದೆ. ಇಲ್ಲ ಬಂದ್ಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ಟ್ರೇಡಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಬಂದಿದೆ. ಕೋಚಿಂಗ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಜಸ್ಟ್ ಕ್ಯಾಶ್ ಬೈ ಕ್ಯಾಶ್ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನು ಇನ್ಫಾರ್ಮೇಶನ್ ಇರಲಿಲ್ಲ. ಸೊ ಅಲ್ಲಿಗೆ ಬಂದಾಗ ಬಹಳ ಅದ್ಭುತವಾದಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮನೋಜ್ ಸರ್ ಅಂತೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರೋ ಸ್ಟಾಫ್ಸ್ ಸಹ ಚೆನ್ನಾಗಿ ಕೋಆಪರೇಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ವಿ ಆರ್ ಸೋ ಹ್ಯಾಪಿ. TIDI ಅಕಾಡೆಮಿ ತುಂಬ ಚೆನ್ನಾಗಿದೆ. ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮನೋಜ್ ಸರ್ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಕನ್ನಡದಲ್ಲಿ ಇರೋದ್ರಿಂದ ಹಿಂದಿ ಮತ್ತೆ ಇಂಗ್ಲಿಷ್ ಬರ್ದಿರೋ ಅಂತವ್ರಿಗೂ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಬಹಳ ಲಾಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಏನಾದ್ರು ಕಲ್ತ್ಕೊಂಡು ಹೋದ್ಮೇಲೆ ಮತ್ತೆ ಹೊಳ್ಳಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಬಂದೆ. ನನ್ ಕೋಚಿಂಗ್ ಮಾತ್ರ ಚಲೋ ಸಿಕ್ಕಿತ್ತು. ಇನ್ ಮುಂದೆ ನೋಡ್ಬೇಕು. ಕ್ರಿಕೆಟ್ ಬಗ್ಗೆ ಫಸ್ಟ್ ಬೇಸಿಕ್ ತಿಳ್ಕೋಬೇಕು ಯಾವ ತರ ಏನು ಅಂತೇಳಿ. ಸೊ ಇಲ್ಲಿನ ಇವರು ಎಫರ್ಟ್ ಹಾಕಿ ನಮಗೆಲ್ಲ ತುಂಬಾ ಹೆಲ್ಪ್ ಆಗ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಡೈಲಿ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಟೈಮ್ ತಗೊಳತ್ತೆ, ಅದನ್ನ ಕ್ಲೀನ್ ಆಗಿ ಅವ್ರು ಹೇಳ್ದಂಗ ಫಾಲೋ ಮಾಡಿದ್ರೆ ನಮಗೆ ಖಂಡಿತ ಸಕ್ಸಸ್ ಇದೆ. ಥ್ಯಾಂಕ್ ಯು.
ಇಂದ ಟ್ರೇಡ್ ಮಾಡ್ತಾ ಇದ್ದೆ, ಸುಮಾರು ತೊಂದರೆ ಅನುಭವಿಸಿದ್ದೀನಿ. ಕ್ಲಾಸ್ ಮಾಡ್ಕೊಂಡಿದ್ದೆ. ಈ ಒಂದು ಕ್ಲಾಸ್ ನನ್ನ ಸ್ನೇಹಿತರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಬಂದು ಕ್ಲಾಸಲ್ಲಿ ಒಳ್ಳೆಯದನ್ನ ಎಲ್ಲದನ್ನು ಕಲ್ತ್ಕೊಂಡು ಮುಂದೆ ನಾನು ಕ್ಲಾಸ್ ಆಗಿರೋದನ್ನ ನಿಮ್ಮ ಒಂದು ಮಾರ್ಗದರ್ಶನದಿಂದ ಮರಳಿ ಪಡಿಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ಸ್ಟಿಟ್ಯೂಟ್ ನಾವು ಯೂಟ್ಯೂಬಲ್ಲಿ ಒಂದು ವಾರ್ಲಿಂದ ವಾಚ್ ಮಾಡಿದ್ಮೇಲೆ ನಾವು ಏನೋ ಫಸ್ಟ್ ಟ್ರೇಡ್ ಮಾಡ್ತಾ ಇದ್ದು, ಇನ್ನೊಬ್ರು ಕಾಲ್ ಪ್ರೊವೈಡ್ ಮಾಡ್ತಿದ್ರು ನಮಗೆ, ಅದನ್ನ ನೋಡಿ ನಾವು ಇದು ಮಾಡ್ತಾ ಇದ್ವಿ. ಅದರಲ್ಲಿ ಪ್ರಾಫಿಟ್ ನಾತ್ ಲಾಸ್ ಮಾಡ್ಕೊಂಡ್ಮೇಲೆ ನಾವು ಏನೋ ಸ್ವಂತ ಕಲಿಬೇಕು ಅಂತೇಳಿ ಈ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಮಾಡಿದ್ವಿ. ಅದರಲ್ಲಿ ನಮ್ಮ ಮಾತೃಭಾಷೆ ಆದ ಕನ್ನಡದಲ್ಲಿ ಹೇಳ್ಕೊಡೋದಕ್ಕೊಡ್ತಿದ್ದಕ್ಕಿಂತ ಅದಕ್ಕೋಸ್ಕರ ಇಲ್ಲಿ ಕಲಿಯಲಿಕ್ಕೆ ಚಲೋ ಆಗುತ್ತೆ ಅಂತೇಳಿ ಇಲ್ಲಿ ಬಂದಿದ್ದೀನಿ. ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಏನೂ ಗೊತ್ತಿರಲಿಲ್ಲ, ಎಲ್ಲ ಕಲ್ತ್ಕೊಳೋಣ ಅಂತ ಬಂದಿದ್ದೀನಿ. ಚೆನ್ನಾಗಿ ಕಲಿಸ್ತಿದ್ದಾರೆ ಸರ್. ಮಾಡಿ ಆಫ್ಲೈನ್ ಕ್ಲಾಸಸ್ ಸೀಟ್ಸು ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ಮೋಸ್ಟ್ ಎವ್ರಿ ಬ್ಯಾಚ್ ಸೀಟ್ ಹೌಸ್ಫುಲ್ ಆಗಿರುತ್ತೆ. ಫಸ್ಟೇ ನೀವು ಕಾಲ್ ಮಾಡಿಕೊಂಡು ಕೇಳಿಕೊಂಡು ಸೀಟ್ ಬುಕ್ ಮಾಡ್ಕೊಳ್ಳಿ. ಹಾಸ್ಟೆಲ್ ವ್ಯವಸ್ಥೆ ಇದೆ, ದಿನಕ್ಕೆ 150 rupees ವಿ ಚಾರ್ಜ್. ಸೊ ಅದನ್ನು ನೀವು ಹಾಸ್ಟೆಲ್ನ ಬುಕ್ ಮಾಡ್ಕೊಳ್ಳಿ. ನಮ್ಮದೇ ಹಾಸ್ಟೆಲ್ ಇದೆ, TD ಅಕಾಡೆಮಿ ಹಾಸ್ಟೆಲ್. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಸಿ ಯು ಇನ್ ದ ನೆಕ್ಸ್ಟ್ ಕೋರ್ಸ್. ಥ್ಯಾಂಕ್ ಯು.